ಹತ್ತು ನಿಮಿಷ ನಿನ್ ಜೊತೆಗೆ ಇರಕ್ಕಾಗ್ದೇನೆ ಆ ಪುಣ್ಯಾತ್ಮ ನಿನ್ ಗಾಡಿಯಿಂದನೇ ಇಳಿದ್ಬಿಟ್ಟ. ಇನ್ನು ನಿನ್ನಿಂದ ಅಷ್ಟೊಂದು ಹಿಂಸೆ ಅನುಭವಿಸಿ ನಿನ್ ಮೇಲೆ ಕೋಪಿಸ್ಕೊಂಡು ಹೋಗಿರೋ ನಿನ್ ಹೆಂಡತಿ ನಿನ್ ಕರೆದ ತಕ್ಷಣ ಬಂದ್ಬಿಡ್ತಾಳ? ನಡಿ, ಮನೆಗೆ ಹೋಗೋಣ. ಯಾವ ಮನೆ? ಯಾರಿಗೋಸ್ಕರ ನಾನು ಮನೆಗೆ ಬರಬೇಕು? ಇಷ್ಟ ಬಂದಾಗ ಮನೆಗೆ ಬರ್ತೀರಾ, ಕಷ್ಟ ಆದಾಗ ಹೋಗ್ತೀರಾ? ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತಲೂ ಕೇಳಲ್ಲ. ನನಗೂ ನಿಮಗೂ ಸಂಬಂಧ ಇಲ್ವೇನೋ ಅನ್ನೋ ಹಾಗಿರ್ತೀರಾ. ನಿಮ್ ಜೊತೆ ಮಾತಾಡ್ತಿದ್ರೆ ಯಾವುದೋ ಕಲ್ಬಂಡೆ ಜೊತೆ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಒಂದ್ ದಿನ ನಾನು ಮನೆಗೆ ಬಂದಿಲ್ಲ ಅಂತ ಇಷ್ಟೊಂದು ರಾದ ಅಂತ ಮಾಡ್ತಿದ್ದೀರಲ್ಲ, ಅದೇ ನಾನ್ ಪ್ರತಿದಿನ. ನೀವ್ ಯಾವಾಗ ಬರ್ತಿರೋ, ಯಾವ ಸ್ಥಿತಿಲಿ ಬರ್ತಿರೋ ಅಂತ ಜೀವನ್ ಕೈಲಿ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗ್ ಗೊತ್ತಾ? ಬಿಡಮ್ಮ, ಇವನಿಗೆಲ್ಲ ಹೇಗೆ ಅರ್ಥ ಆಗ್ಬೇಕು? ನೋಡ, ನಿನ್ನಿಂದಾಗಿ ಈಗ ಅಲ್ಲಿ ಎರಡು ಜೀವ ಬೆಂದ್ ಹೋಗಿವೆ. ಇನ್ನು ಇವಳು ಬಂದ್ರೆ ಅವಳು ಬರಲ್ಲ. ಅವಳು ಬರಲ್ಲ ಅನ್ನಕ್ ನೀ ಯಾರು ಕರೀತಾ ಇರೋದು? ನನ್ನ ಹೆಂಡತಿನ ಹೆಂಡತಿ ಅಂತೆ. ಈಗ ಅರ್ಥ ಆಯ್ತಾ ಹೆಂಡತಿ ಅಂತ? ಗರ್ಭಿಣಿ ಹೆಂಡತಿನ ಹೇಗೆ ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಹೇಳಿದ ಪ್ರಾಣಿ. ನೀ ಜಾಸ್ತಿ ಮಾತಾಡ್ತಿದ್ದೀನಿ ಶಶಿ, ಹೋಗ್ಬೇಡಮ್ಮ. ನಿನ್ನ ಕೊಲ್ಲಕ್ಕೂ ಹೇಸಲ್ಲ ಇವನು. ಬಿಡಿ ಅಪ್ಪಾಜಿ, ನನ್ನ ಹಣೆ ಬರದಲ್ಲಿ ಇವರಿಂದಾನೇ ಪ್ರಾಣ ಹೋಗ್ಬೇಕು ಅಂತಿದ್ರೆ ಅದ್ ಯಾರಿಂದಾನು ತಪ್ಸಕ್ಕಾಗಲ್ಲ. ಬರ್ತೀನಿ ಅಪ್ಪಾಜಿ. ಶಶಿ, ಶಶಿ ತಗೋ, ದೋಸೆ ತಂದಿದ್ದೀನಿ ತಿನ್ನು. ತಗೋ, ಆಸ್ಪತ್ರೆ ಖರ್ಚು ಕಿಟ್ಕೋ. ಯಾರು ನ್ಯಾಮಾರಿಸಿ ತಂದ್ರಿ ಇದನ್ನ? ಒಳ್ಳೆ ದಾರಿಲಿ ದುಡಿದಿರೋ ದುಡ್ಡು ಕಸದ ಸಮಾನ. ಇಂಥ ಹೇಸಿಗೆ ದುಡ್ಡಲ್ಲಿ ನನ್ನ ಮಗು ಬೆಳೆಯೋದ್ ಬೇಕಾಗಿಲ್ಲ. ಶಶಿ, ಗೊತ್ತಿದ್ದು ಗೊತ್ತಿಲ್ಲದೇನೋ ನಾನು ತುಂಬ ತಪ್ಪು ಮಾಡಿದ್ದೀನಿ. ಏನು ಮಾಡಲಿ, ನಾನು ಕಣ್ಬಿಡೋಕ್ಕೂ ಮುಂಚೆನೆ ನನ್ನ ಹೆತ್ತವರು ನನ್ನ ಬೀದಿಗೆ ಬಿಸಾಕಿದ್ರು. ನಾನು ಬಿದ್ದಾಗ ಮೇಲೆ ತೋರಿರಲಿಲ್ಲ, ಹತ್ತಾಗ ಒರೆಸೋರು ಇರಲಿಲ್ಲ. ಪ್ರೀತಿ ಪ್ರೇಮದ ಅರಿವಿಲ್ಲದೆ, ಗುರಿ ತೋರಿಸ ಗುರು ಇಲ್ಲದೆ ಬೇವರಿಸಿ ಥರ ಬೆಳೆದ್ಬಿಟ್ಟೆ. ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಯಾರು ಯಾವ ಕೆಲಸ ಹೇಳಿದ್ರು ಅದು ಸರಿನೋ ತಪ್ಪೋ ಅಂತ ಒಂದು ಯೋಚನೆ ಮಾಡದೆ ಅಡ್ನಾಡಿ ಥರ ಮುನ್ನುಗ್ತಾ ಇದ್ದೆ. ಆದರೆ ಈಗ ನಿನ್ನಿಂದ ನನ್ನ ತಪ್ಪು ಅರ್ಥ ಆಗಿದೆ ಶಶಿ. ಈ ಕ್ಷಣದಿಂದನೇ ನನ್ನನ್ನು ಬದಲಾಯಿಸ್ಕೋತೀನಿ. ನಿನಗೆ ಹೇಗೆ ಬೇಕೋ ಆಗ ನಾನು ನಡ್ಕೋತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಪಾಪು, ಇಷ್ಟು ದಿನ ನಾನು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡು. ನಿಮ್ಮಿಬ್ಬರನ್ನೂ ತುಂಬ ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀನಿ ಅಂತ ನನ್ನ ಕೈಯಲ್ಲಿ ಹೇಳಕ್ಕೆ ಗೊತ್ತಾಗ್ತಿಲ್ಲ, ಆದರೆ ಪ್ರೀತಿಸ್ತಾ ಇದ್ದೀನಿ. ಹುಚ್ಚಿಡಿ ಎಷ್ಟು ಪ್ರೀತಿಸ್ತೀನಿ. ಮಾತು ಕೇಳಿ ಪಾಪುಗ್ ತುಂಬ ಖುಷಿಯಾಗಿದೆಯಂತೆ, ಅದಕ್ಕೆ ಕುಣಿದಾಡ್ತಿದೆ. ಬನ್ನಿ ಇಲ್ಲಿ. ನನ್ನ ಕ್ಷಮಿಸ್ತೀಯಾ?